ರಾಜ್ಯ ರಾಜಕಾರಣದಲ್ಲಿ ಈಗ ಮೊಟ್ಟೆ ಮಾಂಸ ಕುರಿ ಕೋಳಿ ಇದ್ರದ್ದೇ ಸದ್ದು ಸುದ್ದಿ ಅದರಲ್ಲೂ ಕೂಡ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಮಾಂಸ ತಿಂದರು ಕೋಳಿ ಮಾಂಸ ತಿಂದರು ನಾಟಿ ಕೋಳಿ ತಿಂದರು ತಿಂದು ದೇವಸ್ಥಾನಕ್ಕೆ ಹೋದರು ಇದ್ರದ್ದೇ ಚರ್ಚೆ ಆಗ್ತಿದೆ ಪರ ವಿರೋಧ ಆಗ್ತಾನೇ ಇದೆ ಅದಕ್ಕೆ ಬಹುಶಃ ಆ ಒಂದು ಪರ ವಿರೋಧ ಚರ್ಚೆ ಮುಗಿಯುವ ಹಂತಕ್ಕೆ ಬರ್ತಾಯಿಲ್ಲ ಬಹುಶಃ ಎಲೆಕ್ಷನ್ ಮುಗಿಯುವವರೆಗೂ ಅದು ಮುಗಿಯಲ್ಲ ಅನಿಸುತ್ತೆ ಅದ್ರ ಮಧ್ಯೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾವ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತಾರೆ ಅನ್ನೋ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಈಗ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನು ಸೋಲಿಸಬೇಕು ಅಂತ ಬಿ ಜೆ ಪಿಯ ಪ್ಲಾನು ಅದು ಹಿಂದೂ ವಿರೋಧಿ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಸಿದ್ದರಾಮಯ್ಯವರನ್ನು ಸೋಲಿಸಲೇಬೇಕು ಅಂತ ಬಿ ಜೆ ಪಿ ಹಾಗೂ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ಲಾನನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಸಿದ್ದರಾಮಯ್ಯನವರು ಸೇಫ್ ಯಾವುದು ಸೇಫ್ ಕ್ಷೇತ್ರ ಅನ್ನೋ ರೀತಿಯಾಗಿ ಕ್ಷೇತ್ರದ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತಾರೆ ಅನ್ನೋದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಸೊ ಈ ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದ್ರು ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಎಸ್ ಎಮ್ ಎಲ್ ಎ ಜಿ ಟಿ ದೇವೇಗೌಡರ ವಿರುದ್ಧವಾಗಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದರು ಬಟ್ ಬಾದಾಮಿ ಕ್ಷೇತ್ರದಿಂದ ಸುಮಾರು ಸಾವಿರದ ಆರುನೂರು ಮತಗಳನ್ನು ಅಂತರದಿಂದ ಗೆದ್ದಿದ್ದರು ಸಿದ್ದರಾಮಯ್ಯನವರು ಅಲ್ಲಿಗೆ ಸಿ ಎಂ ಆಗಿದ್ದಂತಹ ಸಿದ್ದರಾಮಯ್ಯವರು ಈಗ ವಿಪಕ್ಷ ನಾಯಕರಾಗಿದ್ದಾರೆ ಸೊ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ ಸಿ ಎಮ್ ಆಕಾಂಕ್ಷಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಎಲ್ಲಿ ನಿಲ್ತಾರೆ ಅಂತ ಸೊ ಈಗ ಬರ್ತಿರತಕ್ಕಂಥ ಮಾಹಿತಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ ಹೀಗಾಗಿನೇ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ತುಂಬ ಆಕಾಂಕ್ಷೆ ಇಟ್ಕೊಂಡಿದ್ರು ನಾನೇ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಅಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚನ್ನು ಕೂಡ ಮಾಡಿದ್ರು ಅಧಿಕೃತವಾಗಿ ಎಸ್ ಕೆ ಜಿ ಎಫ್ ಬಾಬು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀನಿ ಅಂತ ಕೋಲಾರಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೆಲವೊಂದಿಷ್ಟು ಸಮಾಜ ಸೇವೆಯನ್ನು ಕೆಲವೊಂದಿಷ್ಟು ಪ್ರಚಾರವನ್ನು ಮಾಡಿದರು ಈಗ ಕೋಲಾರದಿಂದ ವಾಪಸ್ ಬೆಂಗಳೂರಿಗೆ ಬಂದು ನಾನು ಚಿಕ್ಕಪೇಟೆಗೆ ಹೋಗ್ತೀನಿ ಸಮಯ ಕೋಲಾರದ ಸವಾಸ ಬೇಡ ಕೋಲಾರಕ್ಕೆ ಸಿದ್ದರಾಮಯ್ಯವ್ರು ಬರ್ತಾರಂತೆ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಹಾಗಿದ್ರೆ ಕೋಲಾರಕ್ಕೆ ಸಿದ್ದರಾಮಯ್ಯವರು ಬರೋದು ಕನ್ಫರ್ಮಾ ಒಂದು ವೇಳೆ ಬಂದರೆ ಕೋಲಾರ ಸಿದ್ದರಾಮಯ್ಯನವರಿಗೆ ಸೇಫೆಸ್ಟ್ ಕ್ಷೇತ್ರ ಆಗುತ್ತಾ ಯಾಕೆ ಮಾತ್ರ ಹೇಳ್ತಾ ಇದ್ದೀವಿ ಅಂದರೆ ಕೋಲಾರ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ಓಟ್ ಇದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಓಟಿತ್ತು ಸೊ ಜೆ ಡಿ ಎಸ್ನ ಗೌಡ್ರು ಅಲ್ಲಿ ಪ್ರೆಸೆಂಟ್ ಎಮ್ ಎಲ್ ಎ ಬಟ್ ಜೆ ಡಿ ಎಸ್ ನಾನು ಬಿಡ್ತೀನಿ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಜೆ ಡಿ ಎಸ್ಗೆ ನಾನು ಎಮ್ ಎಲ್ ಎ ಆಗಿರ್ಬೋದಷ್ಟೇ ಬಟ್ ನನ್ನ ಜೆ ಡಿ ಎಸ್ ಜೊತೆ ಇಲ್ಲ ಅನ್ನೋ ಮಾತನ್ನು ಕೂಡ ಶ್ರೀನಿವಾಸ್ ಗೌಡ್ರು ಹೇಳಿದ್ದಾರೆ ಅಲ್ಲಿಗೆ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಿದ್ದರಾಮಯ್ಯವ್ರು ಬಂದರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಇಲ್ಲ ಅನ್ನೋದು ಕನ್ಫರ್ಮು ಸೊ ಯಾಕೆ ಸಿದ್ದರಾಮಯ್ಯ ಅವರಿಗೆ ಕೋಲಾರಕ್ಕೆ ಬನ್ನಿ ಅಂತ ಕಾಂಗ್ರೆಸ್ ನಾಯಕರು ಕರಿತಾ ಇದ್ದಾರೆ ಅಂದರೆ ಒಂದು ಕೆ ಎಚ್ ಮುನಿಯಪ್ಪ ಅವರ ಪ್ರಭಾವವನ್ನು ಕಡಿಮೆ ಮಾಡಬೇಕು ರಮೇಶ್ ಕುಮಾರ್ ತಮ್ಮ ಪ್ರಾಬಲ್ಯವನ್ನು ಮತ್ತೆ ಹೆಚ್ಚಳಕ್ಕೆ ಮಾಡ್ಕೊಬೇಕು ಹೆಚ್ಚಳ ಮಾಡ್ಕೊಬೇಕು ಕೋಲಾರ ಚಿಕ್ಕಬಳ್ಳಾಪುರ ಒಂದು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೀಗಾಗಿ ಸಿದ್ದರಾಮಯ್ಯರನ್ನ ಕೋಲಾರಕ್ಕೆ ಬನ್ನಿ ನಿಮ್ಮನ್ನು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ಅನ್ನೋ ಒಂದು ಮಾತನ್ನು ಆಡ್ತಾ ಇದ್ದಾರೆ ಜೊತೆಗೆ ಒಂದು ರೀತಿ ಸೇಫೆಸ್ಟ್ ಕ್ಷೇತ್ರ ಅಂತಲೂ ಹೇಳ್ಬೋದು ಬಿ ಜೆ ಪಿಯ ಪ್ರಾಬಲ್ಯ ಅಷ್ಟಾಗಿಲ್ಲ ಕೋಲಾರ ಸಿಟಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಏಕೆಂದರೆ ಎಂ ಪಿ ಬಿ ಜೆ ಪಿಯವರೇ ಇರ್ಬೋದು ಬಟ್ ಬಿ ಜೆ ಪಿ ಎಂ ಪಿ ಯಾಕಾದರು ಅನ್ನೋದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ರಾಜಕೀಯ ಒಂದು ಲೆಕ್ಕಾಚಾರಗಳು ಬೇರೆ ಇದ್ದು ಕೆ ಎಚ್ ಮುನಿಯಪ್ಪ ಅವರನ್ನು ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ಸಿಗ್ರೆ ಕೆ ಎಚ್ ಮುನಿಯಪ್ಪನ ಸೋಲಿಸಿ ಮುನಿಸ್ವಾಮಿ ಅವರನ್ನು ಬಿ ಜೆ ಪಿ ಮುನಿಸ್ವಾಮಿ ಅವರನ್ನು ಎಂ ಮಾಡೋದರಲ್ಲಿ ಕಾಂಗ್ರೆಸ್ಗರೇ ಒಂದು ದೊಡ್ಡ ಮಟ್ಟದ ಪ್ಲಾನ್ ಇತ್ತು ಸೊ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿಧಾನಸಭಾ ಚುನಾವಣೆ ಏನಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬಂದರೆ ಗೆಲ್ಸೋ ಜವಾಬ್ದಾರಿ ನಮ್ಮದು ಅಂತಾರೆ ಸೊ ಹಾಗಾದರೆ ಒಂದು ಲೆಕ್ಕಾಚಾರ ಅಂದರೆ ಯಾವ ಜಾತಿಯ ಸಮುದಾಯದ ವೋಟರ್ಸ್ ಎಷ್ಟಿದೆ ಅಂತ ಒಂದು ಜಸ್ಟ್ ಬ್ರೀಫಾಗಿ ನೋಡೋದಾದರೆ ಟೋಟಲ್ ಓಟ್ಸ್ ಆಗಲೇ ಹೇಳಿದಂಗೆ ಎರಡು ಲಕ್ಷ ಮೂವತ್ತು ಸಾವಿರ ಆಸ್ಪಾಸ್ ವೋಟ್ಸ್ ಇದ್ದಾವೆ ಅದರಲ್ಲಿ ಎಸ್ ಸಿ ಓಟ್ಸು ಸುಮಾರು ನಲವತ್ತೊಂಬತ್ತು ಸಾವಿರ ಓಟ್ಸಿದೆ ಮುಸ್ಲಿಮು ನಿರ್ಣಾಯಕ ಮತಗಳು ಮುಸ್ಲಿಮ್ ಓಟ್ಸು ಸುಮಾರು ನಲವತ್ತೊಂದರಿಂದ ನಲವತ್ತೆರಡು ಸಾವಿರ ಮುಸ್ಲಿಮ್ ಮತಗಳು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇದಾವೆ ಅದು ಬಿಟ್ಟರೆ ಒಕ್ಕಲಿಗ ಸುಮಾರು ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಕುರುಬ ವೋಟ್ಗಳು ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಕುರುಬಾ ಓಟ್ಸ್ ಇದ್ದಾವೆ ಇನ್ನು ಎಸ್ ಟಿ ಓಟ್ಸು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಓಟ್ಸ್ ಇದ್ದಾವೆ ಅದರ್ಸು ಸುಮಾರು ಒಂದು ಐವತ್ತ ಐದರಿಂದ ಅರವತ್ತು ಸಾವಿರ ಓಟ್ಸ್ ಬೇರೆ ಒ ಬಿ ಸಿ ಕ್ಯಾಟಗರಿಯ ವೋಟ್ಸ್ ಎಲ್ಲ ಇದ್ದಾವೆ ಸೊ ಇಲ್ಲಿ ನಿರ್ಣಾಯಕ ಕೋಲಾರಲ್ಲಿ ಕುರುಬಾ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಓಟ್ಸು ಮುಸ್ಲಿಮ್ ನಲವತ್ತರಿಂದ ನಲವತ್ತೆರಡು ಸಾವಿರ ಓಟ್ಸು ಮತ್ತು ಎಸ್ ಸಿ ಓಟ್ಸು ನಲವತ್ತೊಂಬತ್ತರಿಂದ ಐವತ್ತು ಸಾವಿರ ಓಟ್ಸ್ ಇದ್ದಾವೆ ಸೊ ಈ ಓಟ್ಸು ಯಾವತ್ತೂ ಕೂಡ ಅಹಿಂದ ಓಟ್ಗಳಾಗಿರೋದ್ರಿಂದ ಸಿದ್ದರಾಮಯ್ಯವರಿಗೆ ಈಸಿಯಾಗಿ ಈ ಓಟ್ಸು ಬರುತ್ತೆ ಯಾಕೆಂದರೆ ಕಳೆದ ಎರಡು ಸಾವಿರದ ಹದಿನೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಗೌಡ ಅವರು ಸುಮಾರು ಎಂಬತ್ತೆರಡು ಸಾವಿರ ಓಟ್ ತೊಗೊಂಡಿದ್ರು ಜೆ ಡಿ ಎಸ್ನಿಂದ ನಲವತ್ತೇಳು ಸಾವಿರ ಹಂತದಿಂದ ಗೆದ್ದಿದ್ರು ಯಾಕೆಂದರೆ ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿತ್ತು ಜಮೀರ್ ಪಾಷಾ ಅಂತ ಅವರು ಕೇವಲ ಮೂವತ್ತೈದು ಸಾವಿರ ಓಟ್ ತೊಗೊಂಡಿದ್ರು ಇನ್ನು ಓಂ ಶಕ್ತಿ ಚಲಪತಿ ಬಿ ಜೆ ಪಿಯಿಂದ ಹನ್ನೆರಡು ಸಾವಿರ ಓಟ್ ತೊಗೊಂಡಿದ್ರು ಆಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಬಟ್ ಈಗ ಬಿ ಜೆ ಪಿಗೆ ಮತ್ತೆ ವರ್ತೂರು ಪ್ರಕಾಶ್ ಬಂದಿರೋದ್ರಿಂದ ವರ್ತೂರಿಗೆ ಬಹುತೇಕ ಬಿ ಜೆ ಪಿ ಟಿಕೆಟ್ ಕನ್ಫರ್ಮ್ ಆಗ್ತಾಯಿದೆ ಸೊ ಓಂ ಶಕ್ತಿ ಚಲಪತಿ ನನಗೂ ಟಿಕೆಟ್ ಬೇಕು ಅಂತಿದ್ದಾರೆ ಸೊ ಹಾಗಾಗಿ ಇಬ್ಬರ ನಡುವೆ ಇಬ್ಬರ ನಡುವೆ ಗೊಂದಲ ಇದೆ ಬಿ ಜೆ ಪಿ ಅಭ್ಯರ್ಥಿ ಯಾರು ಅಂತ ಓಂ ಶಕ್ತಿ ಚಲಪತಿ ಆಗ್ತಾರ ಅಥವಾ ವರ್ತೂರ್ ಪ್ರಕಾಶ್ ಆಗ್ತಾರ ಅಂತ ಬಹುತೇಕ ವರ್ತೂರ್ ಪ್ರಕಾಶ್ ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗೋದು ಆಗ್ತಾ ಆಗ್ತಾಯಿದೆ ಇನ್ನು ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯರು ಬಂದರೆ ಯಾರೂ ಅಲ್ಲಿ ನಿಂತ್ಕೊಂತೀನಿ ಅಂತ ಯಾರೂ ಕೂಡ ಹೇಳೋದಿಲ್ಲ ಸೊ ಸಿದ್ದರಾಮಯ್ಯರಿಗೆ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಆದರೂ ಕೂಡ ಒಂದು ವೇಳೆ ಜೆ ಡಿ ಎಸ್ನ ಎಮ್ ಎಲ್ ಎ ಶ್ರೀನಿವಾಸ್ ಗೌಡ್ರು ಕಾಂಗ್ರೆಸ್ನಲ್ಲಿ ಬಂದು ಸಿದ್ದರಾಮಯ್ಯರು ಬಂದಿಲ್ಲ ಅಂದರೆ ಅವರಿಗೆ ಫಸ್ಟ್ ಪ್ರಿಯಾರಿಟಿಯಾಗಿ ಟಿಕೆಟ್ ಕೊಡಬಹುದು ಕಾಂಗ್ರೆಸ್ಸಿಂದ ಅನ್ನೋ ಒಂದು ಮಾತು ಕೇಳಬಾರ್ದಿದೆ ಇನ್ನು ಜೆ ಡಿ ಎಸ್ ಇಂದ ಯಾರಪ್ಪ ಅಭ್ಯರ್ಥಿ ಆಗ್ಬೋದು ಕೋಲಾರಕ್ಕೆ ಅಂದರೆ ಸಿ ಎಮ್ ಆರ್ ಶ್ರೀನಾಥ್ ಅಂತ ಅವರು ಅಭ್ಯರ್ಥಿಯ ಆಕಾಂಕ್ಷಿಯಾಗಿದ್ದಾರೆ ನಾನು ಕೂಡ ಏನು ಅವರು ಟೊಮೊಟೊ ಉದ್ಯಮಿಯವರು ಸಿ ಎಮ್ ಆರ್ ಟಮೊಟೊ ಅಂತಲೇ ಒಂದು ದೊಡ್ಡ ಒಂದು ಮಂಡಿ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಟಮೊಟೋನ ಬೆಳೀತಾರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ ಟಮೊಟೊ ವಿಚಾರವಾಗಿ ಅವರು ಕೂಡ ಜೆ ಡಿ ಎಸ್ನ ಅಭ್ಯರ್ಥಿಗೆ ಜೆ ಡಿ ಎಸ್ ಟಿಕೆಟ್ಗಾಗಿ ತುಂಬ ಪೈಪೋಟಿ ಮಾಡ್ತಾಯಿದ್ದಾರೆ ಸಮುದಾಯ ಗೌಡ ಸಮುದಾಯ ಒಕ್ಕಲಿಗ ಸಮುದಾಯದಿಂದ ಜೆ ಡಿ ಎಸ್ ಪರವಾಗಿ ಟಿಕೆಟ್ ಬೇಕು ಅನ್ನೋ ಒಂದು ಮಾತನ್ನು ಇದ್ದಾರೆ ಇನ್ನು ಕುರ್ಕಿ ರಾಜೇಶ್ವರಿ ಅಂತ ಇವರು ಕೂಡ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷೆ ಕೋಲಾರಲ್ಲಿ ಅವರು ಕೂಡ ಟಿಕೆಟ್ಗಾಗಿ ತುಂಬ ಪೈಪೋಟಿ ಇದೆ ಅಂದರೆ ಸಿ ಎಮ್ ಆರ್ ಶ್ರೀನಾಥ್ ಮತ್ತು ಕುರ್ಕಿ ರಾಜೇಶ್ವರಿ ನಡುವೆ ಜೆ ಡಿ ಎಸ್ ಟಿಕೆಟ್ಗಾಗಿದೆ ಬಟ್ ಸಿದ್ದರಾಮಯ್ಯನವರು ಒಂದು ವೇಳೆ ಕಾಂಗ್ರೆಸ್ಸಿಂದ ಕೋಲಾರಕ್ಕೆ ಬಂದರೆ ಒಂದು ರೀತಿ ಈಸಿ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ಶ್ರೀನಿವಾಸ್ ಗೌಡ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬರೋದರಿಂದ ಕೆಲವೊಂದಿಷ್ಟು ಓಟ್ಸು ಕೆಲವೊಂದಿಷ್ಟು ಅವರ ಬೆಂಬಲಿಗರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಸಿದ್ದರಾಮಯ್ಯವ್ರಿಗೆ ಅಹಿಂದ ವೋಟ್ ಬ್ಯಾಂಕ್ ಇದೆ ಅಲ್ಪಸಂಖ್ಯಾತರ ಮುಸ್ಲಿಮ್ರು ಎಸ್ ಸಿ ಎಸ್ ಟಿ ಸಮುದಾಯದ ಆಗಿರ್ಬೋದು ಅಥವಾ ಕುರುಬ ಸಮುದಾಯ ಆಗಿರ್ಬೋದು ಒಂದಿಷ್ಟು ಒಕ್ಕಲಿಗ ಓಟ್ಸು ಜೆ ಡಿ ಎಸ್ ಪರವಾಗಿ ಹೋದರೆ ಉಳಿದ ಓಟ್ಸು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ಗಿರ್ದು ಸಿದ್ದರಾಮಯ್ಯವ್ರದ್ದಿದೆ ಆದರೆ ಬಿ ಜೆ ಪಿಗೆ ಕೆಲವೊಂದಿಷ್ಟು ಸೈಲೆಂಟ್ ವೋಟರ್ಸು ಬಿ ಜೆ ಪಿಗೆ ಓಟ್ ಹಾಕ್ಬೋದು ಯಾಕಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಹಿಂದುತ್ವದ ವಾರ್ ನಡೀತಾ ಇದೆ ಅದರಲ್ಲೂ ಎಸ್ಪೆಷಲಿ ಬಿ ಜೆ ಪಿ ವರ್ಸಸ್ ಸಿದ್ದರಾಮಯ್ಯ ಅಂತಲೇ ಹೇಳ್ಬೋದು ಹಿಂದುತ್ವ ವಿರೋಧಿ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನ ಬಿಂಬಿಸ್ತಾ ಇದ್ದಾರೆ ಹೀಗಾಗಿ ಕೋಲಾರದ ಏನು ಕ್ಲಾಕ್ ಟವರ್ ಇತ್ತು ಅಲ್ಲಿ ಭಾರತ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಇತ್ತು ಈಗ ಮೊಟ್ಟ ಮೊದಲ ಬಾರಿಗೆ ಕ್ಲಾಕ್ ಟವರ್ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ ಕೆಲವೊಂದಿಷ್ಟು ಪೋಲರೈಸೇಷನ್ನು ಮಾಡುವಂಥ ಕೆಲಸವನ್ನು ಎಂ ಪಿ ಮುನಿಸ್ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಸೊ ಇದು ಎಲ್ಲೋ ಬಿ ಜೆ ಪಿಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಗಿದೆ ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿಗೆ ವಿಧಾನಸಭೆಗೆ ಅದು ಪ್ಲಸ್ ಆಗದೇ ಇರ್ಬೋದು ಆದರೆ ಸಿದ್ದರಾಮಯ್ಯನವರು ಏನಾದರೂ ಬಂದರೆ ಮತ್ತಷ್ಟು ಟಫ್ ಫೈಟು ಕಾಣಬಹುದು ಒಂದು ವೇಳೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಅಭ್ಯರ್ಥಿಗಳ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಒಳ ರಾಜಕಾರಣ ಮಾಡಿಕೊಂಡು ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಏನಾದರೂ ಅಜೆಂಡಾ ಇಟ್ಕೊಂಡು ಬೇರೆ ರೀತಿಯ ಅಭ್ಯರ್ಥಿಗಳನ್ನ ಇಳಿಸುವಂಥ ಪ್ರಯತ್ನ ಮಾಡಿದ್ರೆ ಅಲ್ಲಿ ಹಿಂದುತ್ವದ ಒಳ ಇಟ್ಟು ಸಿದ್ದರಾಮಯ್ಯರಿಗೆ ಬೀಳಬಹುದು ಅನ್ನೋ ಲೆಕ್ಕಾಚಾರನೂ ಇದೆ ಆದರೂ ಕೂಡ ಕೋಲಾರಕ್ಕೆ ಬಂದೇ ಬರ್ತಾರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲೇ ನಿಂತ್ಕೊಳ್ತಾರೆ ಮುಸ್ಲಿಮ್ಸ್ ಓಟ್ಸ್ ಇದೆ ನಲವತ್ತರಿಂದ ನಲ್ವತ್ತೆರಡು ಸಾವಿರ ಓಟ್ಸು ತುಂಬ ಇಂಪಾರ್ಟೆಂಟು ಆಮೇಲೆ ಕುರುಬ ಓಟ್ಸ್ ಇದೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಓಟ್ಸು ಅಂದರೆ ನಲವತ್ತು ಇಪ್ಪತ್ತೈದು ಅರವತ್ತೈದು ಸಾವಿರ ಓಟ್ ಆಯಿತು ಆಮೇಲೆ ಎಸ್ ಸಿ ಓಟ್ಸ್ ಇದೆ ಐವತ್ತು ಸಾವಿರ ಓಟು ಹೆಚ್ಚು ಕಮ್ಮಿ ಅಲ್ಲೇ ಒಂದು ಲಕ್ಷ ಹದಿನೈದು ಸಾವಿರ ಓಟ್ಸ್ ಆಗಿಬಿಡ್ತು ಅಂದರೆ ಈಸಿಯಾಗಿ ಬಂದದ್ದು ಅದರಲ್ಲಿ ಸುಮಾರು ಏಯ್ಟಿ ಪರ್ಸೆಂಟ್ ವೋಟ್ ಬಂದರು ಸಾಕಪ್ಪ ಅನ್ನೋ ಲೆಕ್ಕಾಚಾರದಲ್ಲಿದೆ ಒಂದು ಫಿಫ್ಟಿ ಪರ್ಸೆಂಟ್ ವೋಟ್ ಬಂದರೂ ಏಯ್ಟಿ ಪರ್ಸೆಂಟ್ ಬೇಡ ಈಗ ಟೋಟಲ್ ಎರಡು ಲಕ್ಷ ಇಪ್ಪತ್ತೈದರಿಂದ ಎರಡು ಲಕ್ಷ ಮೂವತ್ತು ಸಾವಿರ ವೋಟ್ಸ್ ಇದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಒಂದು ಏಯ್ಟಿ ಪರ್ಸೆಂಟು ವೋಟ್ ಆದರೂ ಕೂಡ ವೋಟ್ ಪರ್ಸೆಂಟೇಜ್ ಆದರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಟ್ ಆಗುತ್ತೆ ಸೊ ಗೆಲ್ಲಬೇಕು ಅಂದರೆ ನಿಮಗೆ ಯಾರು ಅತಿ ಹೆಚ್ಚು ಯಾರು ವೋಟ್ ತೊಗೊತಾರೆ ಅವ್ರು ಹಾಕ್ತಾರೆ ಸೊ ಅಟ್ಲೀಸ್ಟ್ ಒಂದು ಎಂಬತ್ತು ಸಾವಿರ ಓಟ್ ತಗೊಂಡ್ರೆ ಆರಾಮಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯವ್ರಿಗೆ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಸೇಫೆಸ್ಟ್ ಕಾನ್ಸ್ಟೆನ್ಸಿ ಸಿದ್ದರಾಮಯ್ಯನವರಿಗೆ ಕಾಣಿಸ್ತಾ ಇರೋದು ಕೆಲವಾರು ದಿನಗಳಿಂದ ಚರ್ಚೆ ಆಯಿತು ವರುಣಾ ಕ್ಷೇತ್ರ ಮಗ ಇದ್ದಾರೆ ಸೊ ಬಹುಶಃ ಮಗನ್ನ ರಾಜಕೀಯದಲ್ಲಿ ಬೆಳೆಸೋದಕ್ಕೋಸ್ಕರ ವರುಣಾ ಕ್ಷೇತ್ರಕ್ಕೆ ಹೋಗೋಲ್ಲ ಸಿದ್ದರಾಮಯ್ಯ ಮತ್ತೆ ಅನ್ನೋ ಒಂದು ಚರ್ಚೆ ಇದೆ ಚಾಮುಂಡೇಶ್ವರಿ ಕ್ಷೇತ್ರ ಬಹುಶಃ ಜಿ ಟಿ ದೇವೇಗೌಡರನ್ನ ಕಾಂಗ್ರೆಸ್ಗೆ ಕರೆತರುವಂಥ ಯತ್ನ ನಡೀತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಮತ್ತೆ ಚಾಮುಂಡೇಶ್ವರಿಯಿಂದ ನಿಲ್ಲೋದಿಲ್ಲ ಅನ್ನೋ ಮಾತು ಇದೆ ಜೊತೆಗೆ ಒಂದು ವೇಳೆ ನಿಂತರೂ ಕೂಡ ಮತ್ತೆ ಅಲ್ಲಿ ಸೋಲ್ಸೋದಕ್ಕೆ ಕೆಲವಾರು ಒಂದಿಷ್ಟು ತಂಡಗಳು ರೆಡಿಯಾಗಿದ್ದಾವೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಇನ್ನು ಬಾದಾಮಿ ಕ್ಷೇತ್ರ ಅದನ್ನ ಮತ್ತೆ ಅವರ ಕಾಂಗ್ರೆಸ್ನ ಮಾಜಿ ಎಮ್ ಎಲ್ ಎಗೆ ಬಿಟ್ಕೊಡೋ ಒಂದು ಪ್ಲಾನ್ ಇದೆ ಅದು ಬಿಟ್ಟರೆ ಕೊಪ್ಪಳದಿಂದ ಅವರು ನಿಲ್ತಾರೆ ಅನ್ನೋ ಒಂದು ಮಾತಿತ್ತು ಬಟ್ ಕೊಪ್ಪಳಕ್ಕೆ ಹೋಗ್ತಾ ಇಲ್ಲ ಇನ್ನು ಚಾಮರಾಜಪೇಟೆ ಜಮೀರ್ ಅವರು ಬನ್ನಿ ನಾನು ಬಿಟ್ಕೊಡ್ತೀನಿ ಕ್ಷೇತ್ರ ಅಂತ ಇದ್ದಾರೆ ಬಟ್ ಜಮೀರ್ ಎಲ್ಲಿ ಹೋಗ್ತಾರೆ ಶಿವಾಜಿನಗರಕ್ಕೆ ಬರ್ತಾರೆ ಈ ರೀತಿಯ ಚರ್ಚೆಗಳಿದ್ದಾವೆ ಬಟ್ ಸದ್ಯಕ್ಕೆ ಅವರಿಗೆ ಸೇಫೆಸ್ಟ್ ಕಾನ್ಸ್ಟಿಟ್ಯುನ್ಸಿ ಮತ್ತು ತುಂಬ ಗೆಲ್ಲುವಂತಹ ಕಾನ್ಸ್ಟಿಟ್ಯುನ್ಸಿ ಅಂದರೆ ಕೋಲಾರ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸೊ ಹಾಗಾದರೆ ಕೋಲಾರಕ್ಕೆ ಸಿದ್ದರಾಮಯ್ಯ ಬಂದರೆ ಅವರ ಗೆಲುವು ಈಸಿ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ಕೋಲಾರಕ್ಕೆ ಸಿದ್ದರಾಮಯ್ಯವರು ಬಂದರೆ ಒಳ್ಳೆಯದಾಗುತ್ತಾ ಸೊ ಕಮೆಂಟ್ನಲ್ಲಿ ತಿಳಿಸಿ ನೋಡೋಣ ಸಿದ್ಧರಾಮಯ್ಯನವರು ಕೋಲಾರಕ್ಕೆ ಬರ್ತಾರಾ ಬರೋಲ್ಲ ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಹೋಗ್ತೀವಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು